ಹಿಡಿದು ಜೈಲಲ್ಲಿ ಇದ್ದೀರಾ? ಹುಡುಗಿರ್ಗೆ ಒಳ್ಳೇದ್ ಮಾಡಿದ್ದಕ್ಕೆ. ವಿಂಟೇಜ್ ಫಿಲಂ ಸಂಸ್ಥೆಯು ವಿಂಟೇಜ್ ಫಿಲಂಸ್ ಬ್ಯಾನರ್ ನಡಿ ನಿರ್ಮಾಣ ಮಾಡಿರೋ ಯೆಲ್ಲೋ ಬೋರ್ಡ್ ಚಿತ್ರದ ಪತ್ರಿಕಾಗೋಷ್ಠಿಯು ಇತ್ತೀಚೆಗಷ್ಟೇ ನಡೆಯಿತು. ತ್ರಿಲೋಕ್ ರೆಡ್ಡಿ ಅವರ ನಿರ್ದೇಶನವಿರೋ ಯೆಲ್ಲೋ ಬೋರ್ಡ್ನಲ್ಲಿ ಪ್ರದೀಪ್, ಆಲಿಯಾ ಸುರೇಶ್, ಸ್ನೇಹ ಖುಷಿ ಮುಂತಾದವರು ಅಭಿನಯಿಸಿದ್ದಾರೆ. ಸೋನು ನಿಗಮ್ ಹಾಗೂ ಪಾಲಕ್ ಮುಚ್ಚಲ್ ಅವರು ಹಾಡಿರೋ ಪ್ರೀತಿಯೇ ಅನ್ನೋ ಸಾಂಗ್ ಕೂಡ ಬಿಡುಗಡೆ ಮಾಡಿದೆ ಚಿತ್ರತಂಡ. ಈ ಒಂದು ಸಿನಿಮಾ ಸ್ಟಾರ್ಟ್ ಆಗಿದ್ದು ನಮ್ಮ ತ್ರಿಲೋಕ್ ಸರ್ ಬಂದು ವಿಂಟೇಜ್ ಫಿಲಮ್ಸ್ ಗೆ ಫಸ್ಟ್ ಕತೆ ಹೇಳಿದಾಗ ಸೊ ತುಂಬಾ ಇಷ್ಟ ಆಯ್ತು. ಎಲ್ಲೋ ಬೋರ್ಡ್ ಒಂದು ಒಳ್ಳೆ ಕತೆ, ಸೊ ಎಲ್ರಿಗೂ ಈಸಿಯಾಗಿ ಸಿಗುವಂತದ್ದು. ಈಗ ಯಾಕಂದ್ರೆ ನಾವು ಇಲ್ಲಿ ಜರ್ನಿ ಮಾಡ್ಕೊಂಡು ಬಂದಿದ್ದೀವಿ ಅಂದ್ರೆ ಎಷ್ಟೋ ಜನ ಎಲ್ಲೋ ಬೋರ್ಡ್ ಅಲ್ಲೇ ಬಂದಿರ್ತೀವಿ, ಎಲ್ರಿಗೂ ಹತ್ತಿರವಾದಂತ ಕತೆ. ಸೊ ಅದು ತುಂಬಾ ಇಷ್ಟ ಆಯ್ತು. ಸೊ ಹಾಗಾಗಿ ಈ ಒಂದು ಸಿನಿಮಾನ ನಾವು ತಗೊಂಡ್ವಿ. ತುಂಬಾ ಚೆನ್ನಾಗಾಗಿದೆ. ಈಗ ಟೀಸರ್ ರಿಲೀಸ್ ಆಗಿದೆ, ಇವತ್ತು ಪ್ರೀತಿಯ ಸಾಂಗ್ ರಿಲೀಸ್ ಆಗಿದೆ. ಎಲ್ಲೋ ಬೋರ್ಡ್ ಅಂದ್ರೆ ನಿಮಗೆ ಗೊತ್ತಿದೆ, ಎಲ್ಲೋ ಬೋರ್ಡ್ ಅಂದ್ರೆ ಟ್ಯಾಕ್ಸಿ ಡ್ರೈವರ್ಸ್, ಕ್ಯಾಬ್ ಡ್ರೈವರ್ಸ್ ಬಗ್ಗೆ ಕತೆ ಇದು. ಇವಾಗ ಬೆಂಗಳೂರು ಒಂದು ರಂಗಮಂದಿರ ಆದ್ರೆ ಅದ್ರಲ್ಲಿ ಬರೋ ಪಾತ್ರಧಾರಿಗಳು, ಅದು ಪ್ರದೀಪ್ ಆಗಿರ್ಬೋದು, ಹಾಲೆ ಅಥವಾ ಇಲ್ಲಿ ಕೂತಿರೋ ಎಲ್ಲರೂ ಕೂಡ ಒಂದು ಪಾತ್ರಧಾರಿಗಳಿದ್ದಂಗೆ. ಸೊ ಬೆಂಗಳೂರು ಕೂಡ ಒಂದು ಕ್ಯಾರೆಕ್ಟರ್ ಇದ್ದಂಗೆ. ಸೊ ಬೇರೆ ಊರಿಂದ ಬಂದು ಇಲ್ಲಿ ಕೆಲಸ ಮಾಡ್ತಿರೋರಾಗಿರ್ಬೋದು ಅಥವಾ ಇಲ್ಲಿ ದುಡಿಮೆ ಮಾಡ್ತಿರೋರಾಗಿರ್ಬೋದು ಅಥವಾ ಅವ್ರ ಮಧ್ಯೆ ನಡೆಯೋ ಒಂದು ಕತೆನೆ ಎಲ್ಲೋ ಬೋರ್ಡ್ ಅಂತ ಹೇಳ್ತೀನಿ. ಚಿತ್ರೀಕರಣ ಆಗಿದೆಲ್ಲ ಬೆಂಗಳೂರಲ್ಲೇ ಮ್ಯಾಕ್ಸಿಮಮ್, ಯಾಕಂದ್ರೆ ಅವಾಗ ಬೆಂಗಳೂರು ರಂಗಮಂದಿರ ಅಂತ ಹೇಳಬೇಕಾದ್ರೆ ಬೆಂಗಳೂರಲ್ಲೇ ಕಂಪ್ಲೀಟ್ ಸಿನಿಮಾ ಶೂಟಿಂಗ್ ಆಗಿದ್ದು. ಅದು ಬಿಟ್ಟು ಸಾಂಗ್ನ ಗೋಕರ್ಣದಲ್ಲಿ ಶೂಟ್ ಮಾಡಿದ್ರಿ, ಅದು ಬಿಟ್ಟರೆ ಪೂರ್ತಿ ಚಿತ್ರೀಕರಣ ಬೆಂಗಳೂರಲ್ಲೇ ಆಗಿದ್ದು. ನಾನು ಆ್ಯಕ್ಚುಲಿ ಐ ಟಿ ಸೆಕ್ಟರ್ ಮುಂಚೆ ಕೆಲಸ ಮಾಡ್ತಿದ್ದೆ. ಸೊ ಅಲ್ಲಿಂದ ಶುರುವಾಗಿದೆ ಕತೆ, ಯಾಕಂದ್ರೆ ನಾನು ಅಲ್ಲಿ ಕ್ಯಾಬ್ ಡ್ರೈವರ್ಸ್ ನನ್ನ ಪಿಕಪ್ ಡ್ರಾಪ್ ಮಾಡ್ತಿದ್ರಲ್ಲ, ಸೊ ಆ ಟೈಮಲ್ಲಿ ಎಷ್ಟೋ ಕ್ಯಾಬ್ ಡ್ರೈವರ್ ಜೊತೆ ನನಗಾಗದ ಒಂದು ಅನುಭವ, ಅವ್ರ ಜೊತೆ ಆಗಿದ ಒಂದು ಇಂಟ್ರಾಕ್ಷನ್ಸ್. ಅದಾದಮೇಲೆ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಆದಮೇಲೆ ನಮ್ಮ ಚಿತ್ರ ಇದರಲ್ಲಿ ಕೆಲವು ಡ್ರೈವರ್ಗಳು ಯಾರ್ಯಾರು ಇದ್ದಾರೋ ಅವ್ರ ಜೊತೆ ಒಡನಾಟ ಏನೇನಿತ್ತು ಅದು, ಮತ್ತು ರೆಗ್ಯುಲರ್ ಆಗಿ ಓಲಾ ಕ್ಯಾಬ್ ಬದಲು ಓಡಾಡ್ತಿರ್ಬೇಕಾದ್ರೆ ಆಗಿದ್ದ ಅನುಭವಗಳು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅಲ್ಲಿ ಒಬ್ಬ ಕ್ಯಾಬ್ ಡ್ರೈವರ್ನ ಒಂದು ಲವ್ ಸ್ಟೋರಿ ಅವನಿಷ್ಟ ಆಗಿ ಅದು ಕೆಲವು ಪಾತ್ರವಾಗಿ ಇಲ್ಲಿ ಬಂತು. ಸೊ ಅಲ್ಲಿಂದ ಇನ್ಸ್ಪೈರ್ ಆಗಿ ಮಾಡಿದ್ದು. ಏನಾಯ್ತು ಅಂದರೆ ಬೇಸಿಕಲಿ ಲೈಕ್ ನಾವು ನನಗೆ ತುಂಬ ಜನ ಕ್ಯಾಬ್ ಮಿತ್ರರು ಇದ್ದರು, ಯಾಕಂದರೆ ನಾನು ಐ ಟಿ ಸೆಕ್ಟರ್ ಕೆಲಸ ಮಾಡ್ತಿರ್ಬೇಕಾದ್ರೂ ಕೂಡ ಬೇರೆ ರಾಜ್ಯದಿಂದ ಬಂದಿರೋರಾಗಲಿ ಅವ್ರಿಗೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇರಬೇಕಾದ್ರೆ ಅವ್ರು ಹೆಂಗೆ ಇದು ಮಾಡ್ತಿದ್ರು, ಒಬ್ಬ ಕ್ಯಾಬ್ ಡ್ರೈವರ್ ಹೆಂಗೆ ಇದು ಮಾಡ್ತಿದ್ರು ಮತ್ತು ಅವ್ರು ಹೆಂಗೆ ನೋಡೋರು ಅದೆಲ್ಲ ನನಗೊಂದು ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಆ ಬೇಸಿಸಲ್ಲಿ ಕತೆ ಮಾಡಬೇಕು ಅಂದ್ಕೊಂಡೆ. ಸೊ ಅವಾಗ ಶುರುವಾಗಿದೆ ಎಲ್ಲೋ ಬೋರ್ಡ್, ಕ್ಯಾಬ್ ಡ್ರೈವರ್ಸ್ ಜೀವನ ಹೆಂಗಿದೆ, ಮತ್ತು ಅವ್ರ ಹೋರಾಟ ಏನು, ಮತ್ತು ಅವ್ರನ್ನ ಆಚೆ ಹೆಂಗೆ ನೋಡ್ತಾರೆ, ನಾವು ಅವ್ರ ಜೊತೆ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಅವ್ರು ನಮಗೆ ಹೇಳಿದ ಎಕ್ಸ್ಪೀರಿಯನ್ಸ್ಗಳು, ಅದು ಟ್ರಾಫಿಕ್ ಪೊಲೀಸಿಂದ ಇರ್ಬೋದು ಅಥವಾ ಪೊಲೀಸ್ಗಳಿಂದ ಇರ್ಬೋದು ಅಥವಾ ಹೆಣ್ಮಕ್ಳ ಕಡೆಯಿಂದ ಅವ್ರ ಮೇಲೆ ಆಗ್ತಿರೋ ಲೈಕ್ ನಾವು ಕೆಲವೊಂದು ಇನ್ಸಿಡೆಂಟ್ಸ್ ರಾಂಗ್ ಆಗಿ ಹಿಂಗೆ ಪ್ರಿಡಿಕ್ಟ್ ಮಾಡ್ಬಿಟ್ಟು ಏನೇನು ಆಗಿದೆಯೋ, ಸೊ ಅದರದೆಲ್ಲ ನೋಡಾದ್ಮೇಲೆ ಅವ್ರ ವರ್ಷನ್ ಕೇಳಾದ್ಮೇಲೆ ಆ್ಯಕ್ಚುಲಿ ನಮ್ಮ ನನಗೆ ಅವರಲ್ಲಿ ಒಬ್ಬ ಹೀರೋ ಕಂಡುಕೊಂಡ. ಸೊ ಆ ಹೀರೋ ಏನು ಮಾಡ್ತಾನೆ ಈ ಥರ ಪ್ರಾಬ್ಲಮ್ಸ್ ಆಗ್ತಿರ್ಬೇಕಾದ್ರೆ, ಸೊ ಅಲ್ಲೊಬ್ಬ ಹೀರೋ ಉಟ್ಕೊಳ್ಳೇಬೇಕಾಗುತ್ತೆ. ಒಬ್ಬ ಮನ್ಸು ಮಾಡಿದ್ರೆ ಏನು ಮಾಡ್ಬೋದಿಲ್ಲಿ, ಆಯ್ತಾ? ಎಷ್ಟೇ ಅವನ್ನ ಕೊಂಕು ಮಾತಾಡ್ದು ಒಬ್ಬ ಕ್ಯಾಬ್ ಡ್ರೈವರ್ ಬಗ್ಗೆ, ಎಷ್ಟೇ ರಾಂಗ್ ಆಗಿ ಹೇಳಿದ್ರು ಕೂಡ ಏನೋ ಅವನು ಏನೋ ಒಂದು ಮಾಡೋಕ್ಕೆ ಇಷ್ಟಪಡ್ತಾನೆ. ಸೊ ಅವಾಗ ಉಟ್ಕೊಂಡಿದ್ದೆ ಎಲ್ಲೋ ಬೋರ್ಡ್, ಲೈಕ್ ದಟ್ ಇಸ್ ವೆನ್ ಆ್ಯಕ್ಚುಲಿ ಎಲ್ಲೋ ಬೋರ್ಡ್ ಅನ್ನೋ ಕತೆ ಶುರು ಆಗಿದ್ದು. ಸೊ ಬೇಸಿಕಲಿ ದ ಇಂಟ್ರಾಕ್ಷನ್ ನಾನು ಏನು ಇಟ್ಕೊಂಡಿದ್ದೆ ಕ್ಯಾಬ್ ಡ್ರೈವರ್ಸ್ಗಳ ಜೊತೆ, ನನ್ನ ಐ ಟಿ ಕಂಪ್ನಿಯಿಂದ ಹಿಡಿದು ಇರ್ಬೋದು ಅಥವಾ ಇಲ್ಲಿವರೆಗೂ ಕೂಡ, ಸೊ ಅವರ ಅನುಭವಗಳನ್ನೇ ಈ ಚಿತ್ರದ ಮೇಲೆ ತಂದಿದ್ದೀನಿ. ಅದನ್ನು ಫಿಕ್ಷನ್ ಆಗಿ ಒಂದಷ್ಟು ವಿಷಯಗಳನ್ನ ಹಾಕಿ ಅವರಿಂದ ಏನು ಮಾಡ್ಬೋದು ಸಮಾಜಕ್ಕೆ ಅನ್ನೋದು. ಸಮಾಜ ಅಂದ ತಕ್ಷಣ ಸೊಸೈಟಿಗೆ ಏನೋ ದೊಡ್ಡದಾಗಿ ಬದಲಾವಣೆ ಅಂತಲ್ಲ, ಬಟ್ ದೇರ್ ಇಸ್ ಅನ್ ಐಡಿಯಾ, ಒಂದು ಐಡಿಯಾ ಇದೆ. ಆ ಐಡಿಯಾ ಆ್ಯಕ್ಚುಲಿ ಇಂಪ್ಲಿಮೆಂಟ್ ಆದರೆ ಏನು ಬದಲಾವಣೆಗಳು ತರ್ಬೋದು, ಅವಾಗ ನೋಡೋ ನೋಟ ಹೆಂಗೆ ಬದಲಾಗುತ್ತೆ ಕ್ಯಾಬ್ ಡ್ರೈವರ್ಸ್ ಅವ್ರ ಮೇಲೆ ಅನ್ನೋದನ್ನ ನಾನು ಈ ಚಿತ್ರದಲ್ಲಿ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಅದ್ವೈಕ್ ಅಂತ, ಮ್ಯೂಸಿಷಿಯನ್ ಸಿಂಗರ್. ಈ ಮುಂಚೆ ನಾನು ನಿನ್ನಗುಂಗಲ್ಲಿ ಅಂತ ಒಂದು ಇಂಡಿಪೆಂಡೆಂಟ್ ಸಾಂಗ್ ಮಾಡಿದ್ದೆ, ಸೊ ಅದು ತುಂಬ ಚೆನ್ನಾಗಿ ರಿಸೀವ್ ಆಯಿತು. ಆ್ಯಂಡ್ ಇವಾಗಲೂ ಕೂಡ ಸೇಮ್ ಅಮೌಂಟ್ ಆಫ್ ಎಕ್ಸೈಟ್ಮೆಂಟ್ ಇದೆ ನನ್ನಲ್ಲಿ ಆ್ಯಂಡ್ ನನ್ನ ಟೀಮಲ್ಲಿ, ಬಿಕಾಸ್ ಎಲ್ಲೋ ಬೋರ್ಡ್ ಈಸ್ ಅ ಮಿಕ್ಸ್ಚರ್ ಆಫ್ ಲಾಟ್ ಆಫ್ ಎಕ್ಸ್ಪೆರಿಮೆಂಟ್ಸ್. ತುಂಬಾ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ವಿ, ಮತ್ತೆ ಹೊಸ ಹೊಸ ಥಿಂಗ್ಸ್ನ ಟ್ರೈ ಮಾಡಿದ್ವಿ. ಡಿರೆಕ್ಷನ್ ಡಿಪಾರ್ಟ್ಮೆಂಟ್ ಜೊತೆ ಕೂತ್ಕೊಂಡು ಮ್ಯೂಸಿಕಲ್ಲಿ ಆ್ಯಂಡ್ ಕತೆನಲ್ಲಿ ಎಡಿಟಿಂಗಲ್ಲಿ ಪ್ರತಿಯೊಂದು ಆಸ್ಪೆಕ್ಟ್ಸಲ್ಲೂ ಹೊಸದಾಗಿ ಏನು ಮಾಡ್ಬೋದು, ಫ್ರೆಶಾಗಿ ಏನು ಮಾಡ್ಬೋದು, ನಾವು ಜನ ನೋಡಿಲ್ದೇ ಇರೋದು ಅಥವಾ ಕೇಳಿಲ್ದೇ ಇರೋದು ಏನು ನಾವು ಕೊಡ್ಬೋದು ಅನ್ನೋದನ್ನು ಕೊಡೋದಕ್ಕೆ ಟ್ರೈ ಮಾಡಿದ್ದೀವಿ ಆದಷ್ಟು. ಆ್ಯಂಡ್ ಮ್ಯೂಸಿಕ್ ವಿಷಯ ಬಂತು ಅಂತ ಅಂದರೆ ಪ್ರೀತಿಯೇ ಸಾಂಗ್ ಎಲ್ಲ ಕೇಳಿದ್ರಿ, ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಆ್ಯಂಡ್ ಸೊ ಇದು ಈ ಸಾಂಗ್ದು ಕೆಲವು ಥಿಂಗ್ಸ್ ಅಂತ ಹೇಳಿದ್ರೆ,
ಲಾಕ್ಡೌನ್ ಆದ್ಮೇಲೆ ಅಥವಾ ಕೋವಿಡ್ ಆದ್ಮೇಲೆ ಸೋನು ನಿಗಮ್ ಸರ್ ಹಾಡಿರೋ ಮೊದಲನೇ ಕನ್ನಡ ಸಾಂಗ್ ಇದು. ಅಂಡ್ ಅವರು ದುಬೈಯಿಂದ ಫಸ್ಟ್ ಟೈಮ್ ರೆಕಾರ್ಡ್ ಮಾಡಿರೋದು ಆನ್ಲೈನ್ ಅಲ್ಲಿ. ಸೊ ಅದು ಒಂದು ಯುನಿಕ್ ಆಸ್ಪೆಕ್ಟ್ ಈ ಒಂದು ಸಾಂಗ್ದು. ಅಂಡ್ ಈ ಸಾಂಗ್ ಮ್ಯೂಸಿಕ್ ಶೈಲಿ ಬಂದು ಇಟ್ಸ್ ಫ್ಯೂಚರ್ ಬೇಸ್ ಅಂತ. ಸೊ ಇದು ಫಸ್ಟ್ ಟೈಮ್ ಕನ್ನಡ ಸಿನಿಮಾ ಮ್ಯೂಸಿಕ್ ಅಲ್ಲಿ ಕೇಳಿಸ್ಕೊಂತಿರೋದು ನಾವು. ಅಂಡ್ 7 ಸಾಂಗ್ ಇದೆ ಫಿಲಮ್ ಅಲ್ಲಿ. ಸೊ ಆಲ್ಮೋಸ್ಟ್ ಒಂದು ಮ್ಯೂಸಿಕಲ್ ಫಿಲಮ್ ಅಂತಾನೆ ಹೇಳ್ಬೋದು. ಸೊ ಎಲ್ಲಾ ಸಾಂಗ್ಸ್ಗಳು ಬೇರೆ ಬೇರೆ ಜಾನರ್ಸ್ ಅಲ್ಲಿದೆ, ಬೇರೆ ಬೇರೆ ಸ್ಟೈಲ್ಸ್ ಅಲ್ಲಿದೆ. ಅಂಡ್ ತುಂಬಾ ಒಳ್ಳೊಳ್ಳೆ ಸಿಂಗರ್ಸ್ ಹಾಡಿದ್ದಾರೆ. ನನ್ನ ಲಕ್ ಅಂತ ಹೇಳ್ಬೋದು, ನನಗೆ ಫಸ್ಟ್ ಪ್ರಾಜೆಕ್ಟ್ಗೆನೆ ಇಂಥ ದೊಡ್ಡ ದೊಡ್ಡ ಸಿಂಗರ್ಸ್ ಅಂಡ್ ಗ್ರೇಟ್ ಪೀಪಲ್ ಜೊತೆ ವರ್ಕ್ ಮಾಡೋಕೆ ನನ್ಗೆ ಚಾನ್ಸ್ ಸಿಕ್ಕಿದ್ದು. ಸೊ ರಘು ದೀಕ್ಷಿತ್ ಅವ್ರು ಹಾಡಿದ್ದಾರೆ, ಸಂಜೀತ್ ಅವ್ರು ಹಾಡಿದ್ದಾರೆ, ಸೋನು ಸರ್ ಹಾಡಿದ್ದಾರೆ, ಪಲಕ್ ಮುಚ್ಚಲ್ ಹಾಡಿದ್ದಾರೆ, ವಿಜಯ್ ಪ್ರಕಾಶ್ ಅವ್ರು ಹಾಡಿದ್ದಾರೆ, ಅಪ್ಪು ಸರ್ ಹಾಡಿದ್ದಾರೆ. ಸೊ ಟೈಗರ್ ನಂತರ ಬೇರೆ ಏನಾದ್ರು ಮಾಡಬೇಕು ಅಂತ ತಲೆಯಲ್ಲಿ ಓಡ್ತಾ ಇತ್ತು, ಬಟ್ ಯಾವ ಥರ ಸಬ್ಜೆಕ್ಟ್ಸ್ ಆಯ್ಕೆ ಮಾಡ್ಕೋಬೇಕು, ಅಗೇನ್ ಕಮರ್ಷಿಯಲ್ ಆಗಿ ಮಾಡಬೇಕಾ ಅಥವಾ ಯಾವ ಥರದ್ದು ಅಂತ ತುಂಬ ಕನ್ಫ್ಯೂಷನ್ಸ್ ಅಲ್ಲಿದ್ದೆ. ಸೊ ಆ ಟೈಮಲ್ಲಿ ತ್ರಿಲೋಕ್ ಅವ್ರು ಬಂದು ನನಗೆ ಈ ಕತೆ ಹೇಳಿದ್ದು ಯೆಲ್ಲೋ ಬೋರ್ಡ್. ಫಸ್ಟ್ ಕೇಳಿದ ನರೇಷನ್ ಅಲ್ಲೇ ತುಂಬ ಇಷ್ಟ ಆಯಿತು. ಯಾಕೆ ಅಂದರೆ ಇದರಲ್ಲಿ ಒಂದು ಕಮರ್ಷಿಯಲ್ ಎಲಿಮೆಂಟು ಇಲ್ಲ. ಅಂದರೆ ಸಿನಿಮಾ ಜೊತೆ ಕಮರ್ಷಿಯಲ್ ಎಲಿಮೆಂಟ್ಸ್ ಹೋಗುತ್ತೆ ಹೊರತು ಒಂದು ಹೀರೋಯಿಸಮ್ ಡೈಲಾಗ್ ಇರಲಿ ಅಥವಾ ಸಡನ್ ಆಗಿ ಯಾವುದೋ ಒಂದು ಪಿಕ್ಚರೈಸ್ಡ್ ಸಾಂಗ್ ಇರಲಿ ಆ ಥರದ್ದು ಯಾವುದೂ ಇರಲ್ಲ. ಎಲ್ಲಾನು ಸಿನಿಮಾ ಜೊತೆಗೆ ತೇಳ್ಕೊಂಡು ಹೋಗುವಂಥ ಒಂದು ಸಿನಿಮಾ ಇದು. ಯಾವುದೇ ಸಾಂಗ್ ಇರ್ಬೋದು ಸಿನಿಮಾ ಜೊತೆಗೆ ಸೇರ್ತಾ ಹೋಗುತ್ತೆ. ಬಟ್ ಫಸ್ಟ್ ನನಗೆ ಎಲ್ಲೋ ಬೋರ್ಡ್ ಸ್ಕ್ರಿಪ್ಟ್ ಹೇಳಿದಾಗ ಚಾಲೆಂಜ್ ಅನ್ಸಿದ್ದೇನು ಅಂದರೆ ನಾನು ಡ್ರೈವರ್ ಥರ ಕಾಣಿಸ್ಕೋಬೋದಾ? ಡ್ರೈವರ್ ಥರ ಕಾಣಿಸ್ಕೋಬೇಕು ಅಂದರೆ ಏನು ಮಾಡಬೇಕು? ಯಾಕೆಂದರೆ ಸಿಕ್ಕಾಪಟ್ಟೆ ಚಾಲೆಂಜಸ್ ಇತ್ತು. ಡ್ರೈವರ್ ಥರ ಕಾಣಿಸ್ಕೋಬೇಕಿತ್ತು, ಬಾಡಿ ಲ್ಯಾಂಗ್ವೇಜ್ ಬೇಕಾಗಿತ್ತು. ಯಾಕೆಂದರೆ ನಾವು ಯಾವತ್ತೂ ಓಲಾ ಅಥವಾ ಊಬರಲ್ಲಿ ಹೋದರೆ ಬ್ಯಾಕ್ ಸೀಟಲ್ಲಿ ಕೂತ ಅಭ್ಯಾಸ ಹೊರತು ಯಾವತ್ತೂ ಡ್ರೈವಿಂಗ್ ಮಾಡಿ ಅಭ್ಯಾಸ ಇರಲ್ಲ. ಯಾವ್ಯಾವ ಥರ ಪ್ಯಾಸೆಂಜರ್ಸ್ ಬರ್ತಾರೆ, ಅವ್ರ ರಿಯಾಕ್ಷನ್ಸ್ ಹೇಗಿರುತ್ತೆ, ಸೊ ಅದನ್ನ ಸ್ಟಡಿ ಮಾಡೋದಕ್ಕೆ ಫಸ್ಟ್ 1 ಮಂತ್ ನಾನು ಓಲಾ ಊಬರಲ್ಲಿ ಓಡಲಕ್ಕೆ ಶುರು ಮಾಡಿದೆ. ಡ್ರೈವರ್ಸ್ ಬಿಹೇವಿಯರ್ ಹೆಂಗಿರುತ್ತೆ, ಅವ್ರ ಡ್ರೆಸ್ಸಿಂಗ್ ಹೆಂಗಿರುತ್ತೆ, ಅವ್ರ ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ, ನಾವು ಮಾತಾಡ್ಸಿದ್ರೆ ನಾವು ಕೋಪ್ತಾರ ಮಾತಾಡ್ಸ್ತಾರೆ ಅವ್ರು ಹೆಂಗೆ ಮಾತಾಡಿಸ್ತಾರೆ, ನಾವು ಪ್ರೀತಿಯಿಂದ ಮಾತಾಡ್ಸ್ತಾರೆ ಅವ್ರು ಹೆಂಗೆ ಪ್ರೀತಿಯಿಂದ ಮಾತಾಡಿಸ್ತಾರೆ, ಆಮೇಲೆ ಅವರು ಹೆಡ್ಫೋನ್ಸ್ ಹಾಕೊಂಡು ಅವ್ರ ಫ್ಯಾಮಿಲಿ ಟೆನ್ಷನ್ಸ್ನೆಲ್ಲ ಹೆಂಗೆ ಮಾತಾಡ್ಕೋತಿರ್ತಾರೆ. ಸೊ ಈ ಬೇಸಿಕ್ ಬಾಡಿ ಲ್ಯಾಂಗ್ವೇಜ್ಗಳನ್ನ ಸ್ವಲ್ಪ ನೋಡಿಕೊಂಡೆ. ಯಾಕೆಂದರೆ ಡ್ರೈವರ್ ಥರ ಕಾಣಿಸ್ಬೇಕು ಅಂದಮೇಲೆ ಡ್ರೈವರ್ಗಳು ಕಾಣಿಸ್ಬೇಕು, ನಾನು ಡ್ರೈವರ್ ಅಂತ. ಸೊ ಅದೊಂದು ಬೇಸಿಕ್ ಒಂದು ರಿಸರ್ಚ್ ಮಾಡಿಕೊಂಡೆ. ಅದಾದ ನಂತರ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಐ ಥಿಂಕ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಟೀಮ್. ನನ್ನ 10 ಇಯರ್ಸ್ ಆಫ್ ಸಿನಿಮಾ ಎಕ್ಸ್ಪೀರಿಯನ್ಸಲ್ಲಿ ಒಂದು ಆನೆಸ್ಟ್ ಟೀಮ್ ಅಂತ ಹೇಳ್ಬೋದು. ಎಲ್ಲರಿಗೂ ಆನೆಸ್ಟ್ ಆಗಿದ್ರು ಇಡೀ ಸಿನಿಮಾ ಶೂಟಿಂಗ್ ಮುಗಿಯೋ ತನಕ. ಆ್ಯಂಡ್ ಈ ಸಿನಿಮಾದಲ್ಲಿ ಮೇನ್ ಎಲಿಮೆಂಟ್ ಏನಂದರೆ ಜನ್ರಲೈಸ್ ಮಾಡ್ತೀವಿ ನಾವು ಯೂಶಲಿ. ಯಾರೇ ಒಬ್ಬ ತಪ್ಪು ಮಾಡಿದ್ರೆ ಆ ಇಡೀ ಒಂದು ಸಂಘಕ್ಕೇನೆ, ಯಾರೋ ಒಬ್ಬ ಕಲಾವಿದ ತಪ್ಪು ಮಾಡಿದ್ರೆ ಇಡೀ ಕಲಾವಿದ ಹಿಂಗೆ ಅಂತೀವಿ, ಯಾರೋ ಒಬ್ಬ ಡ್ರೈವರ್ ಮಾಡಿದ್ರೆ ಇಡೀ ಡ್ರೈವರ್ಸ್ ಹಿಂಗೆ ಅಂತೀವಿ. ಸೊ ಜನ್ರಲೈಸ್ ಮಾಡಿದಲೆ ಒಬ್ಬ ಡ್ರೈವರು ಅವನ ಲಿಮಿಟೇಷನ್ಸ್ನಲ್ಲಿ ಅವನ ಅಕಸ್ಮಾತ್ ಸೊಸೈಟಿನ ನಾನು ಕೂಡ ಬದಲಾಯಿಸ್ಬೋದು, ಇದರಿಂದ ತೊಂದರೆ ಆಗ್ತಾ ಇದೆ, ಸೊ ನಾನು ಹಿಂಗೆ ಬದಲಾವಣೆ ತರ್ಬೋದು ಅಂತ ಯೋಚನೆ ಮಾಡಿದ್ರೆ ಮಾಡೋಕ್ಕಾಗತ್ತಾ ಇಲ್ವಾ, ಮಾಡೋಕ್ಕಾದರೆ ಏನೇನು ಚಾಲೆಂಜಸ್ ಬರುತ್ತೆ, ಸೊ ಪ್ಲಸಸ್ ಏನು ನೆಗೆಟಿವ್ಸ್ ಏನು ಇದನ್ನ ಇಟ್ಕೊಂಡು ಮಾಡೋಕ್ಕಾಗತ್ತಾ ಇಲ್ವಾ ಅನ್ನೋದೇ ಒಂದು ಸಿನಿಮಾ. ಆ್ಯಂಡ್ ಇಫ್ ಐ ಕ್ಯಾನ್ ಟೆಲ್ ದಟ್ ತಿಳೋಕ್, ಈ ಸಿನಿಮಾದ ಮೇನ್ ನಾಟ್ ಏನಂದರೆ ಇದನ್ನು ನಾನು ಒಬ್ಬ ಪೊಲೀಸ್ ಅಧಿಕಾರಿಗೆ ಕೇಳುವಂಥ ಲೈನ್ ಇದು, ಅದನ್ನು ನಿಮಗೂ ಹೇಳ್ತೀನಿ. ಒಂದು ರೋಡಲ್ಲಿ ಒಬ್ಬರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಒಂದು ಹೊಯ್ಸಳ ನೋಡ್ಬೋದು ನಾವೆಲ್ಲ, ಮ್ಯಾಕ್ಸಿಮಮ್ ಅಂದರೆ ಒಂದು ಹೊಯ್ಸಳ ನೋಡ್ಬೋದು. ಅದೇ ಎಲ್ಲೋ ಬೋರ್ಡ್ ಅಂದರೆ ಇವತ್ತು ಬೆಂಗಳೂರಂಥ ಕಾಸ್ಮೋಪಾಲಿಟನ್ ಸಿಟಿನಲ್ಲಿ ಮಿನಿಮಮ್ ಅಂದರೆ ಒಂದು 10-15 ಸಿಗುತ್ತೆ. ಸೊ ವಾಟ್ ಇಫ್ ಅನ್ ಎಲ್ಲೋ ಬೋರ್ಡ್ ಡ್ರೈವರ್ ಡಿಸೈಡ್ಸ್ ಟು ಹೆಲ್ಪ್, ಸೊ ಹಿ ವಿಲ್ ರೀಚ್ ಫಾಸ್ಟರ್ ದೆನ್ ದ ಪೊಲೀಸ್. ಸೊ ದಟ್ ಈಸ್ ದ ಥೀಮ್ ಆಫ್ ದ ಫಿಲ್ಮ್. ಸೊ ಇಫ್ ಹಿ ಡಿಸೈಡ್ಸ್ ಟು ಹೆಲ್ಪ್, ಚಾಲೆಂಜಸ್ ಏನು ಬರ್ಬೋದು, ಅದು ಆಗತ್ತಾ ಇಲ್ವಾ, ಅಥವಾ ಸರ್ಕಾರದ ಕಡೆಯಿಂದ ಏನು ಅವನಿಗೆ ಹಿಕ್ಕಪ್ಸ್ ಬರ್ಬೋದು. ಸೊ ಈ ಥರದ ಸುಮಾರು ವಿಚಾರಗಳನ್ನ ಇಟ್ಕೊಂಡು ಮಾಡಿರುವಂಥ ಸಿನಿಮಾ ಇದು. ಕಂಪ್ಲೀಟ್ ನ್ಯಾಚುರಲ್ ಆಗಿರುತ್ತೆ, ಯಾವುದೇ ರೀತಿ ಸಡನ್ನಾಗಿ ಒಂದು ಪಿಕ್ಚರೈಸ್ ಸಾಂಗ್ ಇರಲ್ಲ, ಸಡನ್ನಾಗಿ ಒಂದು ಹೀರೋಯಿಸಮ್ ಡೈಲಾಗ್ ಇರಲ್ಲ. ಇಡೀ ಸಿನಿಮಾದಲ್ಲಿ ನನಗೆ 5 ಬಟ್ಟೆ, 5 ಶರ್ಟು, 3 ಪ್ಯಾಂಟು, 1 ಚಪ್ಪಲಿ, 1 ವಾಚು. ಏಕೆಂದರೆ ಹೊಸ ಬಟ್ಟೆಗಳಿಲ್ಲ, ಯಾವುದೇ ಹೊಸ ಬಟ್ಟೆ ಹಾಕಲ್ಲ, ಅದು ಬಿಟ್ಟು 1 ವೈಟ್ ಆ್ಯಂಡ್ ವೈಟು. ಸೊ ಇಷ್ಟೇ ಕಂಪ್ಲೀಟ್ ಸೆಟಪಲ್ಲಿ ಮಾಡಿರುವಂಥ ಸಿನಿಮಾ. ನನಗೆ ತುಂಬ ಚಾಲೆಂಜಿಂಗ್ ಅನ್ನಿಸ್ತು, ಯಾಕೆಂದರೆ ಶೂಟ್ ಮಾಡಿದ್ದೆಲ್ಲ ಇಡೀ ಕಂಪ್ಲೀಟ್ ಬೆಂಗಳೂರಲ್ಲೇ. ಬೆಂಗಳೂರು ಆ್ಯಸ್ ಡೈರೆಕ್ಟ್ ಹೇಳ್ದಂಗೆ ಒಂದು ಪಾತ್ರವಾಗಿತ್ತು. ಆ್ಯಂಡ್ ಆ ಇಂಟೀರಿಯರ್ಸ್ ಆಫ್ ಸ್ಲಮ್ಸಲ್ಲಿ ಶೂಟ್ ಮಾಡಿದಿರ್ಬೋದು, ಕ್ಯಾಬಲ್ಲಿ ಶೂಟ್ ಮಾಡಿದಿರ್ಬೋದು,
ಆತರ ನೀವು ಸಾಂಗ್ ಅಲ್ಲಿ ನೋಡಿದ್ರಿ, ಒಂದು ಟಿಫನ್ ಬಾಕ್ಸ್ ಇಟ್ಕೊಂಡು ಅನ್ನ ಸಾರ್ ಇಟ್ಕೊಂಡು ಮಧ್ಯದಲ್ಲಿ ತಿನ್ಬೇಕಾದ್ರೆ ಮತ್ತೆ ಟ್ರಿಪ್ ಬರುತ್ತೆ, ಅದನ್ನ ಓಡಾದಿರ್ಬೋದು. ಸೊ ಇದೆಲ್ಲ ನನಗೂ ಕಂಪ್ಲೀಟ್ ನ್ಯೂ ಎಕ್ಸ್ಪೀರಿಯನ್ಸ್. ಯಾವುದೋ ಒಂದು ಡೈಲಾಗ್ ಹೇಳ್ಬೇಕು ಅಥವಾ ಒಂದು ಸಾಂಗ್ ಅಲ್ಲಿ ಒಂದು ಡ್ಯಾನ್ಸ್ ಮಾಡಬೇಕು ಅಂದ್ರೆ ಸ್ವಲ್ಪ ಈಸಿ ನನಗೆ, ಬಟ್ ಈ ತರ ಕಂಪ್ಲೀಟ್ ನ್ಯಾಚುರಲ್ ಆಗಿ ಒಬ್ಬ ಡ್ರೈವರ್ ಆಗಿ ಕಾಣಿಸ್ಕೋಬೇಕು ಅಂದ್ರೆ ಸ್ವಲ್ಪ ಕಷ್ಟ ಆಯ್ತು. ಬಟ್ ಯಾ, ಐ ಥಿಂಕ್ ಐ ಹ್ಯಾವ್ ಗಿವನ್ ಮೈ ಬೆಸ್ಟ್. ಕಂಪ್ಲೀಟ್ ಪಿಕ್ಚರೈಸೇಷನ್ ಮುಗ್ದಿದೆ, ಪೋಸ್ಟ್ ಪ್ರೊಡಕ್ಷನ್ ಮುಗ್ದಿದೆ, TTS ಮುಗ್ದಿದೆ, ಸೆನ್ಸಾರ್ ಅಪ್ಲೈ ಆಗಿದೆ. ಇನ್ನು ಕೆಲವು ಇನ್ನೊಂದು ಮ್ಯಾಕ್ಸಿಮಮ್ 10 ಡೇಸ್ ಒಳಗಡೆ ಸೆನ್ಸಾರ್ ಆಗುತ್ತೆ. ರಿಲೀಸಿಗೆ ಕಾಯ್ತಾ ಇದ್ದೀವಿ. ಅಂಡ್ ಇದು 3ನೇ ಸಾಂಗ್ ನಾವು ರಿಲೀಸ್ ಮಾಡ್ತಾ ಇರೋದು, 2 ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ. ಈ ಟೀಸರ್ ನೀವೇನು ನೋಡಿದ್ರಿ, ಅದು ಯುವರತ್ನ ಜೊತೆಗೆ ಅಟ್ಯಾಚ್ ಮಾಡಿದ್ವಿ ಆಲ್ ಥಿಯೇಟರ್ಸ್ಗೆ. ಬಟ್ ಅನ್ಫಾರ್ಚುನೇಟ್ಲಿ ಅವಾಗ ಜಸ್ಟ್ ಪ್ಯಾಂಡಮಿಕ್ ಹೊಡೆದು ನಮಗೆ ಟೀಸರ್ ರೀಚ್ ಆಗಕ್ಕಾಗಲಿಲ್ಲ. ಬಟ್ ಅಗೇನ್ ಇವಾಗ ಸ್ಲೋ ಆಗಿ ಥಿಯೇಟರ್ಸ್ ಎಲ್ಲ ಓಪನ್ ಆಗ್ತಿರೋದಕ್ಕೆ ಈ ಸಾಂಗ್ ಮುಖಾಂತರ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನೂ 2 ಸಾಂಗ್ ರಿಲೀಸ್ ಮಾಡೋಕ್ಕಿದೆ, ಅದ್ರ ಜೊತೆಗೆ ಒಂದು ಟ್ರೈಲರ್ ರಿಲೀಸ್ ಮಾಡೋಕ್ಕಿದೆ. ಥಿಯೇಟರ್ಸ್ 100% ಆದ ತಕ್ಷಣ ವಿ ವಿಲ್ ರಿಲೀಸ್ ದ ಫಿಲ್ಮ್. ಸೊ ನಾನು ಈ ಚಿತ್ರದಲ್ಲಿ ಪ್ರಿಯಾ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ, ಮಿಡಲ್ ಕ್ಲಾಸ್ ಹುಡುಗಿ, ತಂದೆ ಒಬ್ಬ ಹುಡುಕ. ಸೊ ಹೀರೋ ನನ್ನ ನೋಡ್ಕೋತಿರ್ತಾರೆ, ಕಿರಣ್ ಅನ್ನೋ ಕ್ಯಾರೆಕ್ಟರ್ ನನ್ನ ನೋಡ್ಕೋತಿರ್ತಾರೆ, ಸಣ್ಣ ಮಗು ತರ ನೋಡ್ಕೋತಾ ಇರ್ತಾರೆ, ತುಂಬಾ ಪ್ರೀತಿ ತೋರಿಸೋದು. ಮತ್ತೆ ನಾನು ಅಷ್ಟೇ ತರಲೆ ಮಾಡೋದು ಕಿರಣ್ ಅವ್ರ ಜೊತೆ, ಈ ತರ ಎಲ್ಲ ಒಂದು ಸೀನ್ಗಳಿರುತ್ತೆ. ಸೊ ನನಗೆ ತುಂಬಾ ಕಷ್ಟ ಆಗಿದೆ ಏನಂದ್ರೆ, ನನಗೆ ಡ್ರೈವಿಂಗ್ ಅಂದ್ರೆ ತುಂಬಾ ಹೆದರಿಕೆ. ಎಷ್ಟು ಹೆದರಿಕೆ ಅಂದ್ರೆ, ರಸ್ತೆ ತುಂಬಾ ಹೈಟ್ ಅಲ್ವಾ, ಕಾಣಿಸಲ್ಲ ಮುಂದೆ ಕುತ್ಕೊಂಡ್ರೆ ರೋಡ್ ನಂಗೆ ಏನ್ ಬರ್ತಿವೆ ಏನ್ ಹೋಗ್ತಿದೆ ಅಂತ. ಸಡನ್ ಆಗಿ ಬಂದು ನಂಗೆ ಶಾರ್ಟ್ ಅಲ್ಲಿ ಇವಾಗ ನೀವು ಡ್ರೈವ್ ಮಾಡ್ಬೇಕು ಅಂತ ಕೂರಿಸ್ಬಿಟ್ರು, ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ, ನಾನು ಸೀಟ್ ಬೆಲ್ಟ್ ಯಾವ ಕಡೆ ಹಾಕೋದಂತ ಹುಡುಕ್ತಿದ್ದೆ. ಫಸ್ಟ್ ಹೆದ್ರಿಕೊಂಡಿದ್ ಇವ್ರೇ ನನ್ ಪಕ್ಕ ಕುತ್ಕೊಂಡು ನನ್ ಪ್ರಾಣಕ್ಕೆ ನೀವೇ ಮಾಡ್ಬೇಕು ಅಂತ. ಸೊ ತುಂಬಾ ಒಂದು ಡಿಫ್ರೆಂಟ್ ಆಗಿರುವಂತ ಎಕ್ಸ್ಪೀರಿಯನ್ಸ್ ನನ್ಗೆ. ತುಂಬಾ ಓಡಿಸಿದ್ರು ಫೈಟ್ ಸೀನ್ಗಳಲ್ಲೆಲ್ಲ. ಮತ್ತೆ ಒಂದು 2 ವೇರಿಯೇಷನ್ಸ್ ಅಂತ ಇರುತ್ತೆ, ಫಸ್ಟ್ ಆಫ್ ಅಲ್ಲಿ ತುಂಬಾ ಸಾಫ್ಟ್ ಆಗಿ ತರಲೆ ಮಾಡ್ಕೊಂಡು, ಸೆಕೆಂಡ್ ಆಫ್ ಅಲ್ಲಿ ಚೂರು ಮೆಚೂರ್ಡ್ ಆಗಿ ಡಿಸಿಷನ್ ತಗೊಳ್ಳೋದು, ಅಥವಾ ಕಿರಣ್ ಅವರು ಹೇಳಿರೋ ಮಾತನ್ನ ಕೇಳೋದಾಗಿರ್ಬೋದು, ಈ ತರ ಒಂದು ವೇರಿಯೇಷನ್ ಇರುತ್ತೆ ನನ್ನ ಕ್ಯಾರೆಕ್ಟರ್ ಅಲ್ಲಿ. ಸೊ ನಾನು ಇಲ್ಲಿವರೆಗೂ ಮಾಡಿದ ಚಿತ್ರ ಏನಂದ್ರೆ, ನಗೋದು, ಆಚೆ ಈಚೆ ನೋಡೋದು, ಬರೀ ಈ ತರನೇ ಇತ್ತು. ಬಟ್ ಇದೊಂಥರ ತುಂಬಾ ಡಿಫ್ರೆಂಟ್ ಅಂತ ಅನಿಸ್ತು ನನ್ಗೆ ವರ್ಕ್ ಮಾಡ್ಬೇಕಾದ್ರೆ, ಯಾಕಂದ್ರೆ ಚೂರು ಕಷ್ಟಗಳಿತ್ತು. ಡಿಫ್ರೆಂಟ್ ಆಗಿರೋ ಒಂದು ಕ್ಯಾರೆಕ್ಟರ್ನ ಮಾಡ್ಬೇಕಾದ್ರೆ ಕೆಲವೊಂದು ನಾವು ಫೇಸ್ ಮಾಡ್ಬೇಕಾಗತ್ತಲ್ವಾ. ಸೊ ನನಗೂ ಆತರ ಒಂದು ಕೆಲವೊಂದು ಕಷ್ಟ ಅನಿಸ್ತು ಸೀನ್ಗಳು. ನಾನು ಈ ಪಿಕ್ಚರ್ ಅಲ್ಲಿ ಮೋನಿಷಾ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ. ಮೈ ಕನ್ನಡ ಸ್ವಲ್ಪ ಲಿಟಲ್ ಬ್ಯಾಡ್, ಬಟ್ ಪ್ಲೀಸ್ ಹೆಲ್ಪ್ ಮಾಡಿ, ಯಾಕೆ ಯುನೋ ಕಲ್ತಿದ್ದೀನಿ. ಸೊ ದಿಸ್ ಕ್ಯಾರೆಕ್ಟರ್ ಇಸ್ ವೆರಿ ಸ್ಟ್ರಾಂಗ್, ಇಂಡಿಪೆಂಡೆಂಟ್, ಅಂಡ್ ಇಟ್ ಇಸ್ ಅ ಬಿಟ್ ಪಾರ್ಟ್ ಆಫ್ ಮೀ. ಸೊ ಈವನ್ ಶೀ ಈಸ್ ಲೈಕ್ ಟ್ರೈಂಗ್ ಟು ಲರ್ನ್. And when I mean I became part of this movie, swalpa like starting me, I was like, you know, how I should, you know, try. I was very much trying, but Trilok was like, you know, it's you, you're trying to learn, show that. This movie is combination of lot of emotions. You gonna see friendship, sorrow, romance. So I'm just waiting ಅಂತಂದ್ಬಿಟ್ಟು ಕೇಳಿದ್ರೆ, ಇಲ್ಲೊಂದ್ ಕಲಾವಿದನಾಗಿ ಇಲ್ಲಿ ನಾನು ವೇದಿಕೆ ಬಂದಿದ್ದೀನಿ. ಅದಕ್ಕೆ ಕಾರಣ ಆದಂತ ನಿರ್ದೇಶಕ ತ್ರಿಲೋಕ್, ಇವರು ಒಂದು ಭರವಸೆ ಕೊಟ್ಟಿತ್ತು. ಇದ್ರದ್ದು ಇದ್ರ ಹಿನ್ನೆಲೆ ಒಂದು ಚಿಕ್ಕ ಕತೆ ಇದೆ. ಒಂದು ಒಂದು ಬ್ಯುಸಿಯಾದ ಒಂದು ಡೇ ಅಲ್ಲಿ ಎಲ್ಲೋ ಒಂದ್ ಕಡೆ ಡ್ರೈವ್ ಮಾಡ್ಕೊಂಡು ಹೋಗ್ತಿರುವಾಗ ನನ್ ಒಂದ್ ಕರೆ ಬಂತು ಪ್ರವೀಣ್ ಇಂದ. ಪ್ರವೀಣ್ ಈ ಫಿಲಮ್ಗೆ ಕ್ಯಾಮ್ರಾಮನ್ ಸಿನಿಮಾಟೋಗ್ರಾಫರ್, ಈ ಥರ ಭೇಟಿ ಆಗಬೇಕು ಅಂತಂದ್ಬಿಟ್ಟು. ಸೊ ನಾನು ಆಯಿತು ಭೇಟಿ ಆಗ್ತೀನಿ ಅಂತಂದ್ಬಿಟ್ಟು ತ್ರಿಲೋಕ್ ನಮ್ಮಲ್ಲಿ ಪ್ರವೀಣ್ನ ಭೇಟಿ ಆದೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಯಾಕಂದರೆ ನಿರ್ಮಾಣ ಮಾಡೋ ಒಂದು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದರಿಂದ ಒಂದು ನಟನೂ ಆಗ್ಬೋದು ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ತ್ರಿಲೋಕ್ ಅವರು ಇದ್ದಕ್ಕಿದ್ದಂಗೆ, ಸರ್ ನೀವೊಂದು ಪಾತ್ರ ಮಾಡಬೇಕು ಈ ಚಿತ್ರದಲ್ಲಿ ಅಂತಂದ್ರು. ಅಂದರೆ ನಾನು ಏನು ಪಾತ್ರ, ಫಸ್ಟ್ ಶಾಕು ಪಾತ್ರ ಮಾಡಬೇಕು ಅಂತಿದ್ದು, ಎರಡನೇ ಶಾಕು ಪೊಲೀಸ್ ಮಾಡಬೇಕು ಅಂತಿದ್ದು. ಒಂದು ಹೆಸರಾಂತ ತಮಿಳ್ ನಟ ವಿಜಯ್ ಸೇತುಪತಿ ಅವ್ರು ಹೇಳಿದರು, 100 ಚಿತ್ರ ಮಾಡಿದ ಮೇಲೆ ನನಗೆ ಒಂದು ಪೊಲೀಸ್ ಪಾತ್ರ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು, ಇವತ್ತು ನನಗೆ ಗ್ರಾಜುಯೇಷನ್ ಆಗಿದೆ ಇಂಡಸ್ಟ್ರಿಯಲ್ಲಿ ಅಂತ ಅನಿಸ್ತು ಅಂತಂದ್ಬಿಟ್ಟು ಅಂತಿದ್ರು. ಆ ಒಂದು ಅಷ್ಟು ಒಂದು ಪವರ್ ಇರುತ್ತೆ ಆ ಪಾತ್ರದಲ್ಲಿ. ಬಟ್ ಆ ಪಾತ್ರ ನಾ ಮಾಡ್ಬೋದು ಅಂತ ಅನ್ಕೊಂಡಿದ್ದು ತ್ರಿಲೋಕ್ ಅವರು. ಸೊ ಅದಕ್ಕೆ ಫಸ್ಟ್ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು, ಯಾಕಂದ್ರೆ ಅವ್ರು ಅದನ್ನ ನೋಡಿದ್ರು ನನ್ನಲ್ಲಿ.
ಇನ್ಸ್ಪೆಕ್ಟರ್ ಸೂರ್ಯಕಾಂತ್ ಅಲ್ಲಿ ಜೀವ ತುಂಬೋದು ಅಂತ ಅನ್ಕೊಂಡು ಈ ಒಂದು ಅವಕಾಶನ ಕೊಟ್ಟಿದ್ದವರು. ಕನ್ನಡ ಚಿತ್ರರಂಗದಲ್ಲಿ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲಿ ಒಂದು ಹೊಸ ಪಾತ್ರ ಕಾಣಲಿ, ಒಂದು ಹೊಸ ಮುಖ ಬರಲಿ ತೆರೆ ಮೇಲೆ ಅಂತಂದ್ಬಿಟ್ಟು ತ್ರಿಲೋಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದು. ಮೂರನೇ ಶಾಕ್ ಫಸ್ಟ್ ಶಾಕು ನಟ ಆಗ್ಬೇಕು ಅಂತ, ಪಾತ್ರ ಮಾಡ್ಬೇಕು ಅಂತ. ಎರಡನೇ ಶಾಕು ಪೊಲೀಸ್ ಆಗ್ಬೇಕು ಅಂತ. ಮೂರನೇ ಪಾತ್ರ, ಸರ್ ನಿಮ್ ನಗು ಚೆನ್ನಾಗಿದೆ ಬಟ್ ಈ ಚಿತ್ರದಲ್ಲಿ ನಗೋದಿಲ್ಲ ಅಂತಂದ್ಬಿಟ್ಟು. ಇಡೀ ಚಿತ್ರ ನೀವು ಕೋಪಿಸ್ಕೊಂಡೇ ಇರ್ತೀರಾ, ಹೊಡಿತಾನೆ ಇರ್ತೀರಾ, ಬೈತಾನೆ ಇರ್ತೀರಾ. ನಾನು ಹೇಳಿದೆ ನಂದು ವೈಯಕ್ತಿಕ ಜೀವನದಲ್ಲಿ ಇರೋವಂಥ ಒಂದು ಏನಿದೀನೋ ನಾನು ಅದಕ್ಕೆ ಕಂಪ್ಲೀಟಾಗಿ ತದ್ವಿರುದ್ಧವಾಗಿ ನಾನು ಮಾಡಬೇಕಾಗತ್ತೆ. ಅದು ಅಡಿಷ್ನಲ್ ಚಾಲೆಂಜ್ ಅದು. ಸೊ ಎಲ್ಲ ಚಾಲೆಂಜೇನೆ, ಮೊದಲಿಂದನೂ ಕೊನೆ ತನಕ ಬರೀ ಚಾಲೆಂಜೇನೆ. ಆ್ಯಂಡ್ ಇದು ಸುಮ್ಮನೆ ಬಂದು ಹೋಗೋ ಪಾತ್ರ ಅಲ್ಲ, ಇದು ಯಾರೋ ಬಂದೆ ಎರಡು ಸೀನಲ್ಲಿ ನೋಡದೆ ಹೋದೆ ಅಂತಲ್ಲ, ಅಲ್ಲ ಇಡೀ ಚಿತ್ರದಲ್ಲಿ ನಾನು ಬರ್ತೀನಿ. ಆ್ಯಂಡ್ ಬಹಳ ಪ್ರಮುಖವಾದ ಪಾತ್ರ. ಸೊ ಮತ್ತೆ ಮತ್ತೆ ಕೇಳ್ತಾರೆ ತ್ರಿಲೋಕೆ ಆಗತ್ತೆ ಅಲ್ವಾ, ಆಗತ್ತೆ ಅಲ್ವಾ. ಇಲ್ಲ ಎಲ್ಲ ಆಗತ್ತೆ ಸರ್. ಪ್ರದೀಪ್ ಮೊದಲನೇ ಸತಿ ಸಿಕ್ಕಿದಾಗ್ಲೂ ಪ್ರದೀಪ್ ಆಗತ್ತೆ ಆಗತ್ತೆ ಅಂತ ಎಲ್ಲರೂ ಒಂದು ಧೈರ್ಯ ತುಂಬಿದ್ರು ಆಗತ್ತೆ ಅಂತಂದ್ಬಿಟ್ಟು ಅಲ್ಲಿಂದ ಶುರುವಾಗಿದ್ದು ಪಯಣ ಎಲ್ಲೋ ಬೋರ್ಡ್ದು. ಐ ಥಿಂಕ್ ಇವತ್ತು ನಾನು ಎಷ್ಟು ನೋಡಿದ್ದೀನೋ ಆ ಚಿತ್ರದ ಬಗ್ಗೆ, ಅದನ್ನು ನೋಡಿದಾಗ ಇದೊಂದು ವಿಷನ್ ಆಫ್ ತ್ರಿಲೋಕ್ ಆ್ಯಂಡ್ ಹ್ಯಾಸ್ ಬಿಲೀಫ್ ಹ್ಯಾಸ್ ಪೇಡ್ ಆಫ್ ಅಂತ ಅನ್ಸುತ್ತೆ. ಬಹಳ ಶ್ರಮ ಹೋಗಿದೆ ಈ ಚಿತ್ರದಲ್ಲಿ. ಆ್ಯಂಡ್ ಪ್ರದೀಪ್ಗಾಗಿರ್ಬೋದು, ಪ್ರದೀಪ್ ಲುಕ್ಸ್ ವೆರಿ ಗುಡ್ ಆನ್ ದ ಸ್ಕ್ರೀನ್. ನಮ್ಮ ಫ್ಯಾಮಿಲಿಯಲ್ಲೂ ಎಲ್ಲರೂ ಹೇಳಿದ್ರು, ನೋಡಿದವರೆಲ್ಲ ಹೇಳಿದ್ರು ಪ್ರದೀಪ್ ಅಲ್ಯ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾರೆ, ಸ್ನೇಹ ತುಂಬ ಚೆನ್ನಾಗಿದೆ ಫಿಲಮಲ್ಲಿ. ನನ್ನ ಬಗ್ಗೆ ಜಾಸ್ತಿ ಮಾತಾಡಿಲ್ಲ ಯಾರು, ಬಟ್ ಚಿತ್ರ ನೋಡ್ಬಿಟ್ಟು ಕೇಳಬೇಕು. ಸೊ ನನಗೆ ಎಲ್ಲೋ ಬರ್ಡ್ ಚಾನ್ಸ್ ಸಿಗೋ ಕಾರಣ ನಾನು ರಾಜು ಕನ್ನಡ ಮೀಡಿಯಂ ಆಡಿಷನ್ ಹೋಗಿದ್ದೆ. ಅವಾಗ ತ್ರಿಲೋಕ್ ಸರ್ ಕೂಡ ಡೈರೆಕ್ಟರ್ ಆಗಿದ್ರು, ಆಡಿಷನ್ ತಗೊಂಡಿದ್ರು. ಸೊ ನನ್ನಂಗೆ ಅಂದರೆ ಒಬ್ಬರು ಪರಿಚಯ ಆದರೆ ಡೈರೆಕ್ಷನ್ ಟೀಮಲ್ಲಿ ಜಿಗ್ನೆ ಥರ ಅಂಟ್ಕೊಂಬಿಡ್ತೀನಿ. ಸೊ ಕಾಲ್ ಮಾಡಿ 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 ಫೈನಲಿ ನನಗೆ ಗೆಡ್ಡೆ ಅನ್ನೋ ಒಂದು ರೋಲ್ ಸಿಕ್ತು. ಅಂದರೆ ಹಾಸನ ಮಂಡ್ಯ ಆ ಕಡೆ ಮಾಡೋ ಒಬ್ಬ ಡ್ರೈವರ್. ಸೊ ನಮ್ಮೂರು ಹಾಸನ, ಒಂದು ಬಾಡಿ ಲ್ಯಾಂಗ್ವೇಜ್ ರಫು, ಮನಸ್ಸು ಚೆನ್ನಾಗಿರುತ್ತೆ, ಒಂದು ಆ ಥರದ್ದೊಂದು ರೋಲು. ನಮ್ಮೆಲ್ಲ ಪ್ರದೀಪ್ ಅವ್ರ ಫ್ರೆಂಡ್ಸು ಸಿನಿಮಾದಲ್ಲಿ. ಸೊ ಡ್ರೈವರ್ಸು, ನಮ್ಮ ಬಾಂಡಿಂಗ್ ಹೆಂಗಿರುತ್ತೆ, ಆಮೇಲೆ ನಮಗಾಗೋ ಫ್ರಸ್ಟ್ರೇಷನ್. ಅಂದರೆ ನಮ್ಮ ಏರಿಯಾ ಅಂದರೆ ಹಾಸನ ಮಂಡ್ಯದಿಂದ ಬಂದವರು ಒಂಥರ ರಿಯಾಕ್ಟ್ ಮಾಡ್ತಾರೆ, ಹುಬ್ಳಿದವ್ರ ಕಡೆಯಿಂದ ಅಮಿತ್ ಒಂಥರ ಬೇರೆ ಥರ ರಿಯಾಕ್ಟ್ ಮಾಡ್ತಾರೆ. ಸೊ ಇದನ್ನೆಲ್ಲ ತುಂಬ ಜೆಲ್ ಮಾಡಿ ಮತ್ತು ಪೂರ್ತಿ ಕತೆ ನನಗಂತೂ ಗೊತ್ತಿಲ್ಲ, ಯಾಕೆಂದರೆ ತ್ರಿಲೋಕ್ ಸರ್ ಹೇಳಿಲ್ಲ, ತುಂಬ ಸರ್ಪ್ರೈಸಸ್ಗಳು ಇಟ್ಟಿದ್ದಾರೆ. ಸೊ ನಾನು ಕಾಮ್ ಆಗಿದ್ದೀನಿ ಅಂದರೆ ಅದನ್ನು ಆನ್ ಸ್ಕ್ರೀನ್ ನೋಡೋದೇ ಮಜಾ. ಸರ್ ಹೇಳ್ದಂಗೆ ಫಸ್ಟ್ ರ್ಯಾಂಕ್ ರಾಜುವಿಂದ ನಾವೆಲ್ಲ ಶುರು ಮಾಡಿದ್ದು. ನಾನು ತ್ರಿಲೋಕ್ ಆವಾಗಲಿಂದನೂ ಜೊತೆಗೇ ಕೆಲಸ ಮಾಡಿ ಅನುಭವ. ಶ್ರೀನಿವಾಸ್ ಸರ್ ಹೇಳ್ದಂಗೆ ಇವಾಗ 400 ಚಿತ್ರಗಳು ರೆಡಿ ಅದೇ ರೆಡಿ ಇದೆ ರಿಲೀಸ್ಗೆ, ಅದರಲ್ಲಿ ಇದೊಂದು ಅಂತ. ಅಷ್ಟು ಕ್ಯಾಬ್ ಡ್ರೈವರ್ಗಳಲ್ಲಿ ಒಬ್ಬ ಕ್ಯಾಬ್ ಡ್ರೈವರ್ನ ತೊಗೊಂಬಂದು ಹೀರೋ ಹೆಂಗೆ ಮಾಡಿದ್ರು, ಅದೇ ಥರ 400 ಚಿತ್ರದಲ್ಲಿ ಇದು ಒಂದು ಮಿಂಚತ್ತೆ ಅನ್ನೋ ಭರವಸೆ ನನಗಿದೆ. ಇದರಲ್ಲಿ ಪ್ರತಿಯೊಬ್ಬ ಕ್ಯಾರೆಕ್ಟರು ಅಂದರೆ ಹೀರೋ ಇಸ್ ಜಸ್ಟ್ ಒನ್ ನಾರ್ಮಲ್ ಕ್ಯಾರೆಕ್ಟರ್, ಹಾಗೇನೆ ನಾನೊಂದು ಮಾಮೂಲಿ ಪೊಲೀಸ್ ಪ್ಯಾದೆ ಕೆಲಸ ಮಾಡಿದ್ದೀನಿ. ಆದರೆ ಅವರು ಎಷ್ಟು ಒಂಥರ ಸೊಸೈಟಿಯಲ್ಲಿ ಪೊಲೀಸ್ ಅಂದರೆ ಭಯ ಪಡ್ತಾರೆ, ಭಯ ಪಡೋದು ಯಾಕೆ, ಒಂಥರ ವಿಲನಿಶ್ ಲುಕ್, ವಿಲನಿಶ್ ಅಪ್ರೋಚ್ ಅವರು. ಆದರೂ ಅದರಲ್ಲಿ ಒಂದು ಒಳ್ಳೆತನಕ್ಕೋಸ್ಕರ ಅವ್ರು ಮಾಡ್ತಾರೆ ಇದನ್ನ, ಒಂದು ಕಟ್ಟುನಿಟ್ಟು ಒಂದು ಶಿಸ್ತು ತರಕ್ಕೆ ಪೊಲೀಸ್ ಇದೆಲ್ಲ ಮಾಡ್ತಾರೆ ಅನ್ನೋದು ತುಂಬಾ ಚೆನ್ನಾಗಿ ತ್ರಿಲೋಕ್ ತೋರಿಸಿದ್ದಾರೆ. ಇನ್ ಶಾರ್ಟ್ ನನ್ನ ಒಂದು ಇದರಲ್ಲಿ ಹೆಂಗ್ ಹೇಳ್ಬಹುದು ಅಂತ ಹೇಳಿದ್ರೆ, ಇಡೀ ಫಿಲ್ಮ್ ಕಾನ್ಸೆಪ್ಟ್ ಹೆಂಗ್ ಬರುತ್ತೆ ಅಂದ್ರೆ, ವೈಟ್ ಅಂಡ್ ವೈಟ್ ಕುಡ್ ಬಿ ದ ನ್ಯೂ ಖಾಕಿ ಅನ್ನೋದು ಒಂದು ನನ್ನ ಪಾತ್ರದಲ್ಲೂ ಎದ್ದು ಬರುತ್ತೆ. ನಾನೇನು ಮಾತಾಡುದು ಅಂದ್ರೆ ಪದಗಳು ಉಳಿಸಿಲ್ಲ, ಡೀಟೈಲ್ ಆಗಿ ಹೇಳ್ಬಿಟ್ಟಿದ್ದಾರೆ. ಸೊ ಜಿಗಣೆ ಪಗಣೆ ಆ ಥರ ಎಲ್ಲ ಏನೂ ಆಗಿಲ್ಲ, ಬಟ್ ಥ್ಯಾಂಕ್ಸ್ ಟು ತ್ರಿಲೋಕ್ ಸರ್ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಎಲ್ಲರೂ ನನ್ನನ್ನು ವಿಲನ್ ಥರನೇ ನೋಡಿರೋದು ಇಷ್ಟು ವರ್ಷ. ಅಂದರೆ ಆ ಗ್ರೇ ಶೇಡು ಬ್ಲ್ಯಾಕ್ ಶೇಡು ಪಾತ್ರಗಳನ್ನೇ ಕೊಡ್ತಾ ಇದ್ರು, ಬಟ್ ಇದರಲ್ಲಿ ಸ್ವಲ್ಪ ಅಂದರೆ ಅದನ್ನು ಬಿಟ್ಟು ಇನ್ನೊಂದು ಹಾದಿ ತುಳಿಯುವಂಥ ಒಂದು ಪಾತ್ರ ಲಾಯರ್ ಪಾತ್ರ ಮಾಡಿದ್ದೀನಿ. ಅದು ಅದನ್ನ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಹೇಳೋದು ಸ್ವಲ್ಪ ಕಷ್ಟ, ನೀವು ತೆರೆ ಮೇಲೆ ನೋಡಿ. ಆಮೇಲೆ ಇದು ಇಡೀ ಟೀಮ್ ವರ್ಕು, ಒಬ್ರು ಒಬ್ರ ಮೇಲೆ ಹೇಳಕ್ಕಾಗಲ್ಲ, ಬಟ್ ಕ್ಯಾಪ್ಟನ್ ಆಫ್ ದ ಶಿಪ್ ಅಂದ್ರೆ ತ್ರಿಲೋಕ್ ಸರ್. ಮತ್ತೆ ವಿಂಟೇಜಸ್ ಫಿಲ್ಮ್ ಇವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಎಂಟೈರ್ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್, ಒಂದು ಒಳ್ಳೆ ಪ್ರಾಡಕ್ಟ್ ಅಂದ್ರೆ ಔಟ್ಪುಟ್ ನ ಆಚೆ ತಂದಿದ್ದೀರಾ. ನಾನು ಹಾಡುಗಳು ಟೀಸರು ಅದೆಲ್ಲ ನೋಡ್ತಾ ಇದ್ದೀನಿ, ಅಂದರೆ ಇವತ್ತೇ ನಾನು ಇವ್ರನ್ನೆಲ್ಲ ಮೀಟ್ ಮಾಡಿರೋದು ಶೂಟಿಂಗ್ ಆದಮೇಲೆ. ನನಗೆ ಭಾಳ ಖುಷಿಯಾಗಿರೋ ಅಂಥ ಒಂದು ಪಾತ್ರ, ಎಷ್ಟೋ ಸಿನಿಮಾಗಳು ಮಾಡಿದ್ದೀನಿ, ಸೀರಿಯಲ್ ಮಾಡಿದ್ದೀನಿ,
ಬಟ್ ತ್ರಿಲೋಕ್ ಸರ್ ನಂಬಿಕೊಟ್ಟ ಪಾತ್ರನ ಅಚ್ಚುಕಟ್ಟಾಗಿ ಮಾಡಿದೀನಿ ಅಂತ ಅನ್ಕೊಂಡಿದ್ದೀನಿ. ಯೆಲ್ಲೋ ಬೋರ್ಡ್ ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ಹೆಸರು ಹೇಳ್ತಿರೋ ಹಾಗೆ ಯೆಲ್ಲೋ ಬೋರ್ಡ್ ಅಂದ್ರೆ ಒಬ್ಬ ಟ್ಯಾಕ್ಸಿ ಡ್ರೈವರ್ ಸುತ್ತ ನಡೆಯುವಂತ ಸಿನಿಮಾ ಇದು. ನಿಜವಾದ ಘಟನೆ ಸುತ್ತ ಹೆಣೆದಿರೋ ಅಂತ ಒಂದು ಸ್ಟೋರಿ. ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿರ್ಬೋದು ಅಥವಾ ಆಟೋ ಡ್ರೈವರ್ ಆಗಿರ್ಬೋದು, ತಾವು ಓಡಿಸೋ ಅಂತ ಗಾಡಿನ ರಥದ ತರ ನೋಡ್ಕೊಳ್ತಾರೆ. ಆಮೇಲೆ ಎಷ್ಟೇ ನಾರ್ಮಲ್ ಪರ್ಸನ್ ಆಗಿದ್ರು ನನ್ನ ಗಾಡಿ ನನ್ನ ಜನ ಅಥವಾ ನನ್ನ ಊರು ಅಂತ ಬಂದಾಗ ಒಬ್ಬ ನಾರ್ಮಲ್ ಪರ್ಸನ್ ಕೂಡ ಎಲ್ಲಿವರೆಗೂ ಎಷ್ಟು ಎತ್ತರಕ್ಕೆ ಬೇಕಾದ್ರೂ ಹೋಗ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದನ್ನ ಇದ್ರಲ್ಲಿ ತೋರಿಸಿದ್ದಾರೆ. ಎಲ್ಲ ಸಿನಿಮಾದಲ್ಲೂ ಒಂದು ಮೆಸೇಜ್ ಅಂತ ಕೊಡ್ತಾರೆ, ಬಟ್ ಈ ಸಿನಿಮಾದಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಆ ಸೊಲ್ಯೂಷನ್ನ ಅಳವಡಿಸ್ಕೊಂಡ್ರೆ ಆಕ್ಚುಲಿ ತುಂಬಾ ಚೆನ್ನಾಗಿರುತ್ತೆ, ಕ್ರೈಮ್ ರೇಟ್ಸ್ಗಳು ತುಂಬಾ ಕಡಿಮೆ ಆಗುತ್ತೆ ಅನ್ನೋಂತ ಒಂದು ಸಂದೇಶನ ಈ ಸಿನಿಮಾ ಮೂಲಕ ಕೊಡ್ತಾ ಇದ್ದಾರೆ. ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ, ನಾನು ಇದರಲ್ಲಿ ಒಂದು ಪತ್ರಕರ್ತೆಯಾಗಿ ಕಾರ್ಯನ ನಿರ್ವಹಿಸ್ತಾ ಇದ್ದೀನಿ. ತುಂಬಾ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಗರ್ಲ್. ಸೊ ಹೇಗಿದೆ ಅಂದ್ರೆ, ಈಗ ಒಬ್ಬ ಮನುಷ್ಯ ಅಥವಾ ಒಂದು ಗಂಡಸು ತಪ್ಪು ಮಾಡಿದ್ರೆ ಇಡೀ ಗಂಡಸ್ಕುಲನೇ ಬಯ್ಯೋದು ತುಂಬಾ ಪ್ರತೀತಿ ಆಗ್ಬಿಡಿದೆ. ಸೊ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅನ್ನುವಂತ ಒಂದು ಸಂದೇಶ ಕೊಡ್ತಾ ಇದ್ದಾರೆ ಈ ಸಿನಿಮಾದಲ್ಲಿ. ಯಾಕಂದ್ರೆ ಒಬ್ಬ ಗಂಡಸಾಗಿರ್ಬೋದು ಒಂದು ಹೆಂಗಸಾಗಿರ್ಬೋದು ತಪ್ಪು ಮಾಡಿದಾಗ ಇಡೀ ಗಂಡಸ್ರೆ ಹೀಗೆ ಇಡೀ ಹೆಂಗಸ್ರೆ ಹೀಗೆ ಅಂತ ಹೇಳ್ಬಿಡ್ತಾರೆ. ಬಟ್ ಆಕ್ಚುಲಿ ಅದು ಆ ರೀತಿ ಅಲ್ಲ ಅನ್ನೋದನ್ನ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ಸೊ ನಾನು ಕೂಡ ಅದೇ ರೀತಿ ಯೋಚನೆ ಮಾಡ್ತಾ ಇರ್ತೀನಿ, ಏನಾದ್ರೂ ಒಂದು ತಪ್ಪು ನಡೆದಾಗ ಈ ಗಂಡಸ್ರೆ ಹೀಗೆ ಅಂತ ಇರಬೇಕಾದ್ರೆ ನಾನು ಯಾವಾಗ ಸಿನಿಮಾದಲ್ಲಿ ಪ್ರದೀಪ್ ಅವ್ರನ್ನ ಹೋಗಿ ಮೀಟ್ ಮಾಡ್ತೀನಿ ಕತೆನಲ್ಲಿ, ಆಗ ಅವರು ನನ್ನ ಥಾಟ್ಸ್ ಏನಿರುತ್ತೆ ಅದನ್ನ ಚೇಂಜ್ ಮಾಡ್ತಾರೆ. ಸೊ ಇದು ನನ್ನ ಪಾತ್ರ ಈ ಸಿನಿಮಾದಲ್ಲಿ. ತ್ರಿಲೋಕ್ ಅವ್ರ ಜೊತೆ ಫಸ್ಟ್ ರ್ಯಾಂಕ್ ರಾಜಿಂದ ವರ್ಕ್ ಮಾಡ್ತಾನೆ ಇದೀವಿ. ಸೊ ಈ ಸಿನಿಮಾ ಶುರುವಾಗಬೇಕಾದ್ರೆ ಎಲ್ಲೋ ಬೋರ್ಡ್ ಅಂತ ಟ್ಯಾಕ್ಸಿ ಡ್ರೈವರ್ ಆಗಿರುತ್ತೆ ಅಂದ್ರು. ದೇವರನೇಗ್ಲ ಆ ಟೈಮಲ್ಲಿ ನನ್ನ ಕಾರ್ ಓಡಿಸಕ್ ಬರ್ತಿರ್ಲಿಲ್ಲ, ಅವ್ರು ಹೇಳಿದ ದಿನಾನೇ ಅದ್ರ ನಾಳೆ ಹೋಗಿ ಜಾಯ್ನ್ ಆಗೋದೆ. ಸೊ ಸಿನಿಮಾ ಶುರು ಮಾಡೋಷ್ಟ್ರಲ್ಲಿ ಕಾರೇ ತಗೊಂಬಿಟ್ಟಿದೆ, ಯಾಕಂದ್ರೆ ಟೆಚ್ ಬಿಡಬಾರ್ದು ಅಂತ. ಬೈಕ್ ಓಡಿಸೋದ್ ಬರ್ದೇನೆ ಶೂಟಿಂಗ್ ಅಲ್ಲಿ ಬೈಕ್ ಓಡಿಸ್ಕೊಂಡು ಹೋಗಿದ್ದೆ. ಆ ಕ್ಯಾಮ್ರಾ ಎಲ್ಲ ಕಟ್ಟದ್ ನೋಡಿ ಭಯ ಆಗಿತ್ತು, ಇನ್ನು ಸಿನಿಮಾ ಕಾರ್ ಬೇರೆ ಅಲ್ವಾ, ಯಾಕೆ ಬೇಕು ರಿಸ್ಕು ಅನ್ಕೊಂಡು. ಸೊ ಡ್ರೈವಿಂಗ್ ಕಲಿತು ಈ ಒಂದು ಸಿನಿಮಾಯಿಂದ ಕಾರು ತಗೊಳಂಗ ಆಗೋಯ್ತು. ಹುಬ್ಳಿ ಕ್ಯಾರೆಕ್ಟರ್ ಆಕ್ಚುಲಿ ನಂದು, ನಾನು ಕೂಡ ಟ್ಯಾಕ್ಸಿ ಡ್ರೈವರು. ಅಲ್ಲಿನ ಒಂದು ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ, ಅವ್ರ ಮಾತು ಹೇಗಿರುತ್ತೆ, ಅವ್ರು ಬೆಂಗಳೂರು ಬಂದಾಗ ಬೆಂಗಳೂರಿನಲ್ಲಿ ಯಾವ ರೀತಿ ಅವರು ಬದುಕ್ತಾರೆ ಅನ್ನೋ ಒಂದು ಪಾತ್ರನ ಆಕ್ಚುಲಿ ಸೀರಿಯಸ್ನೆಸ್ ಇರೋ ಕ್ಯಾರೆಕ್ಟರ್ಗಳಲ್ಲೂ ಕೂಡ ನನ್ನ ಒಂದು ಕ್ಯಾರೆಕ್ಟರ್ಗೆ ಒಂದು ಕಾಮಿಡಿ ಟಚ್ ಕೊಟ್ಟು ಅದರಲ್ಲೂ ಸೀರಿಯಸ್ನ ತುಂಬಿ ಸಖತ್ತಾಗಿ ತೋರಿಸಿದ್ದಾರೆ. ಆಕ್ಚುಲಿ ಅವ್ರಿಗೆ ಕನ್ನಡದ ಮೇಲಿರೋ ಒಂದು ಅಭಿಮಾನ, ನಮ್ಮ ಹೀರೋಗಳ ಮೇಲಿರೋ ಒಂದು ಅಭಿಮಾನನ ಈ ಸಿನಿಮಾದಲ್ಲಿ ಅವ್ರ ಮುಖಾಂತರ ನಾನು ಮಾಡ್ತಿರ್ಬೇಕಾದ್ರೆ ಇಷ್ಟು ನಮ್ಮನ್ನ ಪ್ರೀತಿಸ್ತಾರೆ ಇವರು ಅನ್ನೋದು ನನಗೆ ಗೊತ್ತಾಯ್ತು. ಯಾಕೆಂದ್ರೆ ಬರೀ ಆಟೋ ಡ್ರೈವರ್ಸ್ ಅಲ್ಲ ಅಥವಾ ಕ್ಯಾಬ್ ಡ್ರೈವರ್ಸ್ ಅಲ್ಲ, ಪ್ರತಿಯೊಬ್ಬರು ಸಿನಿಮಾದವ್ರ ಮೇಲೆ ಎಷ್ಟು ಪ್ರೀತಿ ಇಟ್ಟಿರ್ತಾರೆ ಅನ್ನೋದು ಈ ನನ್ನ ಪಾತ್ರದ ಮುಖಾಂತರ ತ್ರಿಲೋಕ್ ಅವರು ತೋರಿಸಿದ್ದಾರೆ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.